ನನಗೆ ಕೇಳಬೇಕು ಅಂತಿರೋ ಇನ್ನೊಂದು ಪ್ರಶ್ನೆ ಇದು ನಮ್ಗೆಲ್ಲರಿಗೂ ಇರೋ ಸಾಮಾನ್ಯ ಸಮಸ್ಯೆ ಯಾರನ್ನಾದರೂ ಸುಲಭವಾಗಿ ಕ್ಷಮಿಸೋದು ಹೇಗೆ ಯಾರನ್ನ ಕ್ಷಮಿಸೋದು ಕ್ಷಮೆ ಅಷ್ಟೇ ಇದೊಂದು ಸಾಮಾನ್ಯ ಸಮಸ್ಯೆ ಆದರೆ ತುಂಬ ಅದು ತುಂಬ ಕಷ್ಟ ಇಲ್ಲ ಇಲ್ಲ ನೀವೇನು ಹೇಳ್ತೀರಾ ನನಗೆ ಗೊತ್ತು ನೋಡಿ ಈಗ ನಿಮ್ಮನ್ನು ನಾನು ಕ್ಷಮಿಸ್ಬೇಕಿರೋದು ಯಾವಾಗ ಮೊದಲು ನಿಮ್ಮನ್ನು ಏನಕ್ಕೋ ಅಪರಾಧಿ ಮಾಡ್ತೀನಿ ಆಮೇಲೆ ಕ್ಷಮಿಸೋದಕ್ಕೆ ನೋಡ್ತೀನಿ ಯಾಕೆ ಸಮಸ್ಯೆ ನಾನು ನಿಮ್ಮನ್ನು ಅಪರಾಧಿ ಹಾಕ್ಸಲ್ಲ ಹೇಗಿದ್ದೀರೋ ಹಾಗೆ ಒಪ್ಕೋತೀನಿ ಆಗ ಕ್ಷಮೆ ಪ್ರಶ್ನೆ ಎಲ್ಲಿದೆ ಎಸ್ ಬದುಕನ್ನು ಕಾಂಪ್ಲಿಕೇಟ್ ಮಾಡ್ತಿದ್ದೀರಾ ಆದರೆ ಕ್ಷಮೆಯ ವಿಷಯಕ್ಕೆ ಬಂದಾಗ ಆದರೆ ಕ್ಷಮಿಸೋ ಅಗತ್ಯವಾದರೂ ಎಲ್ಲಿದೆ ಕ್ಷಮಿಸೋದಕ್ಕೆ ಮೊದಲು ನಿಮ್ಮನ್ನು ಅಪರಾಧಿ ಹಾಕಿಸ್ಬೇಕು ನಾನದು ಮಾಡಲ್ಲ ನಿಮ್ಮ ಬದುಕಿನಲ್ಲಿ ಏನ್ ಬೇಕೋ ಮಾಡ್ಕೊಳ್ಳಿ ನಿಮ್ಗೀಗ ಗೊತ್ತಿರೋದು ಅಷ್ಟೇ ಹೆಚ್ಚಿನದ್ದು ಗೊತ್ತಿದ್ರೆ ಅದನ್ನು ಮಾಡ್ತಿದ್ರಿ ನಿಮ್ಗೇನು ಗೊತ್ತೋ ಅದನ್ನು ಮಾಡ್ತಿದ್ರಿ ನನ್ನ ಮನಸಲ್ಲೇ ನಿಮ್ಮನ್ನು ಅಪರಾಧಿ ಹಾಕ್ಸಿ ಕ್ಷಮಿಸೋದೆಲ್ಲ ಯಾಕೆ ಇದು ಅನಗತ್ಯ ಕಾಂಪ್ಲಿಕೇಶನ್ ನಾನು ಯಾರನ್ನೂ ಕ್ಷಮಿಸಲ್ಲ ಯಾಕಂದ್ರೆ ನಾನು ಯಾರನ್ನೂ ಅಪರಾಧಿ ಹಾಕ್ಸಲ್ಲ ಆದರೆ ಅದು ತುಂಬ ಕಷ್ಟ ಕ್ಷಮೆಯ ವಿಷಯಕ್ಕೆ ಬಂದಾಗ ಅದು ತುಂಬಾನೇ ಕಷ್ಟ ಮನುಷ್ಯರ ವಿಷಯದಲ್ಲಿ ಅದಕ್ಕೆ ನಾನು ಕ್ಷಮೆ ಅಗತ್ಯವೇ ಇಲ್ಲ ಅಂತಿದ್ದೀನಿ ನಾನು ಮೇಲೆ ಏನೋ ಆರೋಪನೆ ಮಾಡಿದಿದ್ರೆ ಕ್ಷಮಿಸೋ ಪ್ರಶ್ನೆ ಎಲ್ಲಿ ಬರುತ್ತೆ ನಿಮ್ಮನ್ ಹೇಗಿದರೂ ಹಾಗೆ ಒಪ್ಕೋತೀನಿ ಕ್ಷಮೆಯ ಅಗತ್ಯ ಇರಲ್ಲ ಇಲ್ಲ ಏನಾಗಿದ್ರೂ ಚಿಂತೆ ಇಲ್ಲ ನೀವೇನಾಗಿದ್ರೂ ನನಗೊಕೆ ನೀವಿರೋದೇ ಹಾಗೆ ಮನುಷ್ಯರು ಇರೋದೇ ಹಾಗೆ ಸರಿನಾ ಜನರು ಇದ್ರೊಳಗೆ ಸಿಕ್ಕಾಕೊಳ್ಳೋದು ಯಾಕಂದ್ರೆ ಅವರಿಗೆ ಬೇರೆಯವರಿಂದ ಅವಾಸ್ತವಿಕ ನಿರೀಕ್ಷೆಗಳಿರತ್ವೆ ಅವರ ನಿರೀಕ್ಷೆಗಳು ಅವಾಸ್ತವಿಕವಾಗಿರೋದ್ರಿಂದ ಅವರು ಯಾರನ್ನೋ ತಮ್ಮ ಮನಸ್ಸಲ್ಲಿ ಅಪರಾಧಿಯಾಗಿಸ್ತಾರೆ ಆಮೇಲೆ ಒಂದಿನ ಅವರನ್ನು ಕ್ಷಮಿಸ್ತಾರೆ ದೇವ್ರ ತರ ಆಡಬೇಡಿ ಇದು ಅಸಂಬದ್ಧ ಎಲ್ಲರೂ ಇರೋದು ನಿಮ್ಮ ತರಾನೇ ನೀವೇನು ಪರ್ಫೆಕ್ಟ್ ಮನುಷ್ಯರಲ್ಲ ಉಳ್ದವರು ಪರ್ಫೆಕ್ಟ್ ಅಲ್ಲ ಒಪ್ಕೊಳ್ಳಿ ಅವರೊಂದಿಗೆ ವ್ಯವಹರಿಸಬಹುದು ಬಿಸ್ನೆಸ್ ಮಾಡಬಹುದು ಸಂಬಂಧ ಹೊಂದಬಹುದು ಅಂತಾದ್ರೆ ಒಳ್ಳೇದು ಆಗಲ್ಲ ಅಂದ್ರೆ ಅವ್ರು ಬಿಟ್ಬಿಡಿ ಎಲ್ರೂ ನಿಮ್ ಥರ ಯೋಚಿಸಿದ್ರೆ ಎಷ್ಟು ಚೆನ್ನಾಗಿತ್ತು ಸದ್ಗುರುಜಿ ಅದಕ್ಕೆ ನೀವು ವಿಭಿನ್ನರು ಮತ್ತೆ ನಾವು ಸಹಾಯ ಕೋರ್ತೀವಿ ನಾನು ಹೇಳ್ತಿರೋದು ನೀವು ಮನಸ್ಸಿನಲ್ಲಿ ಅನಗತ್ಯ ಕಾಂಪ್ಲಿಕೇಶನ್ ಉಂಟು ಮಾಡಿಕೊಂಡು ಅದರೊಂದಿಗೆ ಹೆಣ್ಗಾಡ್ತಿದ್ದೀರಾ ಒಮ್ಮೆ ನೀವು ಒಬ್ರನ್ನ ಅಪರಾಧಿ ಅಂದ್ಕೊಂಡ್ರೆ ನೀವು ಎಷ್ಟೇ ಕ್ಷಮಿಸೋ ನಾಟಕ ಮಾಡಿದ್ರೂ ಅದು ಮನಸ್ಸಿಂದ ಹೋಗಲ್ಲ ಹೌದು ಬಹಳ ಧನ್ಯವಾದಗಳು ಮತ್ತೆ ನನಗೆ ಯಾವಾಗಲೂ ತಿಳ್ಕೋಬೇಕು ಅಂತಿದ್ದ ಒಂದು ವಿಷಯ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿದ್ದು ಅದರ ಅರಿವನ್ನ ಪಡ್ಕೊಳ್ಳೋದಕ್ಕೆ ಒಂದು ದಾರಿ ಅಂತ ಏನಾದರೂ ಇದೆಯಾ ಯಾರಾದರೂ ಅದಕ್ಕಾಗಿ ಅರಿಸ್ತಾ ಇದ್ರೆ ಆಧ್ಯಾತ್ಮದ ಕಡೆಗೆ ಇರೋ ದಾರಿ ಯಾವುದು ಅಂದರೆ ಆಧ್ಯಾತ್ಮದ ಕಡೆಗೆ ಇರೋ ದಾರಿ ನೋಡಿ ಆಧ್ಯಾತ್ಮ ಯಾರದ್ದೋ ಒಂದು ವಿಚಾರ ಅಲ್ಲ ಅದು ನೈತಿಕತೆ ಅಲ್ಲ ಅದು ದೇವಸ್ಥಾನ ಮಸೀದಿ ಚರ್ಚಿಗೆ ಹೋಗೋ ಬಗ್ಗೆನೂ ಅಲ್ಲ ಆಧ್ಯಾತ್ಮಿಕ ಪ್ರಕ್ರಿಯೆ ಅಂದರೆ ಇದು ಈ ದೇಹವನ್ನು ನೀವು ಕಾಲಾಂತರದಲ್ಲಿ ಶೇಖರಿಸಿದ್ದು ನೀವು ಹುಟ್ಟಿದ್ದು ಹೀಗಲ್ಲ ನಿಧಾನವಾಗಿ ಇದನ್ನು ಶೇಖರಿಸಿದ್ರಿ ಎಲ್ಲಿಂದ ತಿನ್ನೋ ಅನ್ನದಿಂದ ಸರಿನಾ ನಾವು ಶೇಖರಿಸೋದನ್ನ ನಮ್ಮದು ಅನ್ನಬಹುದು ಅದನ್ನ ನಾನು ಅಂದರೆ ಅದು ಮೂರ್ಖತನ ಅಲ್ವಾ ಅದು ನನ್ನ ಬಟ್ಟೆ ನಾನು ಅಂದ ಹಾಗೆ ಈ ಬಟ್ಟೆ ನಂದು ಅಂದರೆ ಪರವಾಗಿಲ್ಲ ಈ ಬಟ್ಟೆ ನಾನೇ ಅಂದರೆ ಅದು ಹುಚ್ಚ ಅಲ್ವಾ ಈ ದೇಹ ನನ್ನದು ಅಂದರೆ ಪರವಾಗಿಲ್ಲ ಇದೇ ನಾನು ಅಂದರೆ ಅದು ಹುಚ್ಚು ಈ ದೇಹವನ್ನು ನಾನು ಶೇಖರಿಸಿದ್ದು ಅಂತ ಅರ್ಥ ಮಾಡಿಕೊಂಡ್ರೆ ಮನಸ್ಸಿನ ಎಲ್ಲ ವಿಚಾರಗಳನ್ನೂ ಶೇಖರಿಸಿದ್ದು ಅಂತ ಅರ್ಥ ಆಗುತ್ತೆ ನೀವು ಮನಸ್ಸು ಅನ್ನೋದು ನೀವು ಶೇಖರಿಸಿರೋದು ಶರೀರವನ್ನು ನೀವು ಶೇಖರಿಸಿರೋದು ಮತ್ತೆ ನೀವೇನು ಅದಿನ್ನೂ ಅನುಭವಕ್ಕೆ ಬಂದಿಲ್ಲ ಅದು ಅನುಭವಕ್ಕೆ ಬಂದಾಗ ನೀವು ಆಧ್ಯಾತ್ಮಿಕ ಪ್ರಕ್ರಿಯೆಯಲ್ಲಿದ್ದೀರಿ ಅಂತೀವಿ ನಂಗಿದು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗತ್ತೆ ನನ್ನ ವಿಷಯಕ್ಕೆ ಬಂದಾಗ ಯಾಕಂದ್ರೆ ನಾನು ಬಹಳ ವಿಷಯಗಳನ್ನ ಪ್ರಯತ್ನಿಸಿದೀನಿ ಅದೇ ಸಮಸ್ಯೆ ಬಹಳ ವಿಷಯಗಳನ್ನ ಪ್ರಯತ್ನಿಸ್ತಿದ್ದೀರಾ ನೋಡಿ ನಿಮಗೆ ಇಲ್ಲಿ ನೀರು ಸಿಗಬೇಕಂದ್ರೆ ನೀವು ಒಂದೇ ಕಡೆ ಆಗಿಬೇಕು ಪ್ರತಿ ಎರಡು ದಿನಕ್ಕೊಮ್ಮೆ ನೀವು ಹೊಸ ಜಾಗದಲ್ಲಿ ಅಗದ್ರೆ ತುಂಬ ಹೊಂಡಗಳಾಗತ್ತೆ ಅಷ್ಟೆ ನೀರ್ ಸಿಗಲ್ಲ ನಿಜ ಆದ್ರೆ ತುಂಬಾ ಜನ ಸಲಹೆ ಕೊಟ್ಟಿದ್ದಾರೆ ನನಗೆ ನೀನು ಅದನ್ನ ಅನುಭವಿಸ್ಬೇಕಾದ್ರೆ ಧ್ಯಾನ ಎಲ್ಲ ಮಾಡಬೇಕು ಅಂತ ಆದ್ರೆ ನಾನು ಸಬ್ಕಾನ್ಶಿಯಸ್ಲಿ ಟ್ರೈ ಮಾಡ್ದಾಗ್ಲೂ ಅಂದ್ರೆ ನಾನು ಅದನ್ನ ಪ್ರಯತ್ನಿಸ್ದಾಗ್ಲೋ ನನಗೆ ನಾನು ಅರಿಸ್ತಿರೋದ್ರ ಅನುಭವ ಆಗಲ್ಲ ನೀವು ಬಂದು ಇನ್ನರ್ ಇಂಜಿನಿಯರಿಂಗ್ ಮಾಡಬೇಕು ನಂಗೂ ಮಾಡಬೇಕು ಅಂತಿದೆ ಆ ವಿಷಯಕ್ಕೆ ಈಗ ಬರ್ತಿದ್ದೆ ನನಗೆ ನಿಮ್ಮ ಜೊತೆ ಇನ್ನರ್ ಇಂಜಿನಿಯರಿಂಗ್ ಮಾಡಬೇಕು ಅಂತಿದೆ ಮೂಲ ಕಾರಣ ಏನು ಅಂತ ತಿಳ್ಕೋಬಹುದು ಅಂತ ವಿಷಯ ಇಷ್ಟೇ ನಿಮ್ ದೇಹ ಮತ್ತು ನಿಮ್ಮ ಮನಸ್ಸು ಈ ಕ್ಷಣ ನಿಮ್ಮಿಂದ ಸೂಚನೆಗಳನ್ನು ತಗೋತಿದ್ರೆ ಇದನ್ನು ಆರೋಗ್ಯವಾಗಿ ಚೆನ್ನಾಗಿ ಇಟ್ಕೋತಿದ್ರಾ ದೇಹ ನಿಮ್ಮಿಂದ ಸೂಚನೆ ತಗೋತಿದ್ರೆ ಮನಸ್ಸು ನಿಮ್ಮಿಂದ ಸೂಚನೆಗಳನ್ನು ತಗೋತಿದ್ರೆ ಅದನ್ನು ಆನಂದಭರಿತವಾಗಿ ಇಟ್ಕೋತಿದ್ರಾ ಅಷ್ಟೇ ನಿಮ್ಮ ಬಳಿ ಒಂದು ಸೂಪರ್ ಕಂಪ್ಯೂಟರ್ ಇದೆ ಆದರೆ ನಿಮಗೆ ಕೀಬೋರ್ಡ್ ಎಲ್ಲಿದೆ ಗೊತ್ತಿಲ್ಲ ಅದಕ್ಕೆ ಇನ್ನರ್ ಇಂಜಿನಿಯರಿಂಗ್ ಕೀಬೋರ್ಡ್ ಕಂಡ್ಕೋಬೇಕು ಆಮೇಲೆ ಬೇಕಾದ್ದು ಟೈಪ್ ಮಾಡಬಹುದು ಖಂಡಿತ ಆದಷ್ಟು ಬೇಗ ಕಂಡುಕೋ ಧನ್ಯವಾದ ಸದ್ಗುರುಜಿ